ಹಾಯ್ ಫ್ರೆಂಡ್ಸ್, ಕಳೆದ ತಿಂಗಳು ಮುಂಬೈ ಹೋರ್ಡಿಂಗ್ ಕೊಲ್ಯಾಪ್ಸ್ ಕೇಸ್ನಲ್ಲಿ 16 ಜನರ ಪ್ರಾಣ ನಿಂತಲ್ಲೇ ಮುರುಟಿಹೋಯಿತು. ಆ್ಯಂಡ್ 70 ಜನ ಗಾಯಗೊಂಡ್ರು. ಇನ್ನು ಆ ಹೋರ್ಡಿಂಗ್ ಇಲ್ಲೀಗಲ್ ಆಗಿತ್ತು. ಆ್ಯಂಡ್ ಜನರು ಡೈಲಿ ಅದನ್ನು ನೋಡ್ತಾ ಇದ್ರು. ಮುಂಬೈ ಮಹಾನಗರ ಪಾಲಿಕೆಗೂ ಕೂಡ ಈ ವಿಷಯ ಗೊತ್ತಿತ್ತು. ಆದರೆ ಯಾರು ಏನೂ ಮಾಡಲಿಲ್ಲ. ಆನಂತರ ಎದ್ದಂತಹ ಒಂದೇ ಒಂದು ಬಿರುಗಾಳಿ ಮಳೆಯಿಂದ ಆ ಹೋರ್ಡಿಂಗ್ ಬೋರ್ಡ್ ಕೊಲ್ಯಾಪ್ಸ್ ಆಗಿ ಹೋಯಿತು. ಪರಿಣಾಮ 17 ಜನರ ಸಾವು. ಸೊ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಅಂಡ್ ಕಾರಣರಾದಂಥವರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದಾದ್ರೆ ಬಹುಶಃ ಏನೂ ಆಗೋದಿಲ್ಲ. ಈ ದೇಶದಲ್ಲಿ ಮನುಷ್ಯನ ಪ್ರಾಣಕ್ಕೆ ನಾಯ ಪೈಸೆಗೆ ಮತ್ತಿಲ್ಲ. ಯಾವನೋ ಬರ್ತಾನೆ, ಚಾಕು ಹಾಕ್ತಾನೆ, ಹೊರಟು ಹೋಗ್ತಾನೆ. ಇನ್ಯಾವನೋ ಬರ್ತಾನೆ, ಹಿಟ್ ಅಂಡ್ ರನ್ ಮಾಡಿ 4 ಜನರನ್ನ ಬಲಿ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಸೊ ಪನಿಷ್ಮೆಂಟ್ 0. ಆದರೆ ಇತ್ತೀಚೆಗೆ ಒಂದು ಘಟನೆಯ ಮೂಲಕ ಸಾಬೀತಾಯಿತು, ಹೌದು, ಇಲ್ಲಿನ ಮನುಷ್ಯರ ಪ್ರಾಣಕ್ಕೂ ಕೂಡ ಕಿಮ್ಮತ್ತಿದೆ ಅಂತ. ಆ್ಯಂಡ್ ಕಾನೂನು ಕೂಡ ಈ ದೇಶದಲ್ಲಿ ಇನ್ನೂ ಬದುಕಿದೆ ಅಂತ. ಆದರೆ ಕೊಂದಂಥವನ ಜೇಬಲ್ಲಿ ತುಂಬ ದುಡ್ಡಿದ್ರೆ ಅಥವಾ ಸಿಸ್ಟಮ್ ಅವನ ಸಪೋರ್ಟ್ ಆಗಿದ್ರೆ ನಿಮ್ಮ ಪ್ರಾಣದ ಬೆಲೆ ಕೇವಲ 300 ಪದಗಳ ಒಂದು ಪ್ರಬಂಧ ಬರೆದ್ರೆ ಸಾಕಾಗಿ ಹೋಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಇದೇನು ಕಾಮಿಡಿ ಅಲ್ಲ. ನಮ್ಮ ಸರ್ಕಾರಗಳು, ಕಾನೂನು ನಮ್ಮ ಜೊತೆಯಲ್ಲಿ ನಮ್ಮ ಬದುಕಲ್ಲಿ ಕಾಮಿಡಿಯನ್ನು ಮಾಡ್ತಾ ಇದ್ದಾವೆ. ಮೊನ್ನೆ ತಾನೇ ನಡೆದಂತಹ ಪುಣೆಯ ಪೋರ್ಚೆ ಕಾರ್ ಆಕ್ಸಿಡೆಂಟ್ ಕೇಸಲ್ಲಿ ಇಬ್ಬರು ಇಂಜಿನಿಯರ್ಗಳ ಪ್ರಾಣ ಹಾರಿ ಹೋಯಿತು. ಆ ಕೇಸಲ್ಲಿ 17 ವರ್ಷದ ಆರೋಪಿಗೆ 15 ಗಂಟೆಗಳಲ್ಲೇ ಬೇಲ್ ಸಿಕ್ತು. ಹಾಗೆಯೇ ಆತನಿಗೆ ಪನಿಷ್ಮೆಂಟ್ ಅಂತ 300 ಪದಗಳಲ್ಲಿ ಒಂದು ಪ್ರಬಂಧ ಬರೆಯುವಂತೆ ಕೋರ್ಟ್ ಹೇಳಿತ್ತು. ಆದರೆ 2 ದಿನಗಳ ಜನಾಕ್ರೋಶದ ನಂತರ, ಪ್ರತಿಭಟನೆಗಳ ನಂತರ ಪೊಲೀಸರು ಹೇಳ್ತಾ ಇದ್ದಾರೆ, ನೋ, ಏನೇ ಆಗಲಿ ಆರೋಪಿಯನ್ನು ನಾವು ಬಿಡೋದೇ ಇಲ್ಲ ಅಂತ. ಜೊತೆಗೆ ಅದೇ ಟೈಮಲ್ಲಿ ಈ ಕೇಸನ್ನು ಉಲ್ಟಾ ಪಲ್ಟಾ ಮಾಡುವಂತಹ ಪ್ರಯತ್ನಗಳು ಹಿಂದಿಂದೆ ನಡೀತಾ ಇರೋದು ಉಂಟು. ಸೊ ಹಾಗಾದರೆ ಪುಣೆಯ ಈ ಪೋರ್ಷೆ ಕಾರ್ ಆಕ್ಸಿಡೆಂಟ್ ಕೇಸಲ್ಲಿ ಏನಾಯಿತು ಆ್ಯಂಡ್ ಇದರ ಹಿನ್ನೆಲೆ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. 17 ವರ್ಷ 8 ತಿಂಗಳಾಗಿರುವಂತಹ ವೇದಾಂತ್ ಅಗರ್ವಾಲ್ ಅನ್ನುವಂಥ ಯುವಕ, ಅಂದರೆ ಪುಣೆಯ ಬ್ರಹ್ಮ ರಿಯಾಲಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ನ ದೊಡ್ಡ ಬಿಲ್ಡರ್ನ ಮಗ, ತನ್ನ ಫ್ರೆಂಡ್ಗಳ ಜೊತೆ ಪುಣೆಯ ಕಲ್ಯಾಣ ನಗರ ಭಾಗದಲ್ಲಿ ಪಾರ್ಟಿ ಮಾಡೋದಕ್ಕೆ ಹೋಗ್ತಾನೆ. ಅದು ಕೂಡ CBSE ರಿಸಲ್ಟ್ ಬಂದ ನಂತರ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕಂತ ಏರ್ಪಡಿಸಿದ್ದಂತಹ ಡ್ರಿಂಕ್ಸ್ ಪಾರ್ಟಿ ಅದು. ಹೇಳಬೇಕಂದ್ರೆ 17 ವರ್ಷ 8 ತಿಂಗಳ ಈ ವೇದಾಂತ್ ಅಗರ್ವಾಲ್ ಡ್ರಿಂಕ್ಸ್ ಮಾಡೋದಕ್ಕೆ ಮೈನರ್ ಅಲ್ಲ. ಆದರೆ ಇದೇ 17 ವರ್ಷ 7 ತಿಂಗಳ ವೇದಾಂತ್ ತನ್ನ ತಂದೆ ಕೊಡಿಸಿದ 5 ಕೋಟಿಯ ಪೋರ್ಷೆ ಸ್ಪೋರ್ಟ್ಸ್ ಕಾರನ್ನು ಡ್ರೈವ್ ಮಾಡೋದಕ್ಕೆ ತನ್ನ ಕಾರಿನ ಡ್ರೈವರ್ ಅನ್ನ ಪಕ್ಕದ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಆ್ಯಂಡ್ ಸ್ವತಃ ತಾನೇ ಕಾರನ್ನು ಡ್ರೈವ್ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಇಲ್ಲಿ 5 ಕೋಟಿಯ ಪೋರ್ಷೆ ಕಾರನ್ನು ಡ್ರೈವ್ ಮಾಡೋದಕ್ಕೆ ಆತ ಮೈನರ್ ಅಲ್ಲ. ಇನ್ನು ಈ 17 ವರ್ಷ 8 ತಿಂಗಳ ವೇದಾಂತ್ ಅಗರ್ವಾಲ್ ಪುಣೆಯ ಇಕ್ಕಟ್ಟಾದಂಥ ರಸ್ತೆಗಳಲ್ಲಿ ಗಂಟೆಗೆ 200 ಕಿಲೋಮೀಟರ್ ಸ್ಪೀಡಲ್ಲಿ ರೇಸ್ ಡ್ರೈವರ್ ಥರ ಕಾರನ್ನು ಓಡಿಸೋದಕ್ಕೆ ಮೈನರ್ ಅಲ್ಲ. ಆ್ಯಂಡ್ ಅದೇ 17 ವರ್ಷಗಳ ವೇದಾಂತ್ ಅಗರ್ವಾಲ್ ಅನೀಶ್ ಅವಧ್ಯ ಮತ್ತು ಅಶ್ವಿನಿ ಓಸ್ಟಾ ಅನ್ನೋರಿಗೆ ತನ್ನ ಕಾರಿಂದ ಗುದ್ದಿ ಉಡಾಯಿಸ್ತಾನೆ. ಆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಂದು ಪ್ರೋಗ್ರಾಮ್ ಅನ್ನು ಮುಗಿಸ್ಕೊಂಡು ಬೈಕಲ್ಲಿ ಬರ್ತಾ ಇರ್ತಾರೆ. ಆದರೆ ಆ ಆಕ್ಸಿಡೆಂಟ್ ಎಷ್ಟು ಭೀಕರವಾಗಿತ್ತು ಅಂದರೆ, ಒಬ್ಬರು ಸ್ಪಾಟಲ್ಲಿ ಡೆತ್ ಆಗ್ತಾರೆ, ಇನ್ನೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ತಾರೆ. ಆ್ಯಂಡ್ ಆಗ್ಲೂ ಕೂಡ 17 ವರ್ಷ 8 ತಿಂಗಳಾಗಿರುವಂತಹ ವೇದಾಂತ ಅಗರ್ವಾಲ್ ಮೈನರೇ. ವೇದಾಂತ್ ಅಂದ್ರೆ ವೇದಾಂತ, ಧರ್ಮಶಾಸ್ತ್ರ, ಪರಮಸತ್ಯ. ಆದರೆ ಈ ವೇದಾಂತಲ್ಲಿ ಆ ಯಾವ ಅರ್ಥ ಗುಣಗಳು ಕೂಡ ಇರಲಿಲ್ಲ. ಆದರೆ ಅವನ ಹತ್ರ ಒಂದು ಮಾತ್ರ ಇತ್ತು, ಅದು ದುಡ್ಡು, ದುಡ್ಡು ಮತ್ತು ದುಡ್ಡು. ಈ 17 ವರ್ಷ 8 ತಿಂಗಳ ವೇದಾಂತ್ಗೆ ಈ ಆಕ್ಸಿಡೆಂಟ್ನಿಂದ ಏನು ಕೂಡ ಆಗೋದಿಲ್ಲ. ಯಾಕಂದ್ರೆ ಅವರಪ್ಪ ಕೊಡಿಸಿದಂತಹ ಕಾಸ್ಟ್ಲಿ ಸ್ಪೋರ್ಟ್ಸ್ ಕಾರ್ ಅದು, ಅದರಲ್ಲಿ ಏರ್ ಬ್ಯಾಗ್ಗಳಿರ್ತವೆ, ಹಾಗಾಗಿ ಅವನಿಗೆ ಏನೂ ಆಗೋದಿಲ್ಲ. ನಂತರ ಆಕ್ಸಿಡೆಂಟ್ ಪ್ಲೇಸ್ನಲ್ಲಿ ಇದ್ದಂಥ ಜನ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಹೇಳಬೇಕಂದ್ರೆ ಪುಣೆಯ ಜನ, ಅದರಲ್ಲೂ ಅಲ್ಲಿದ್ದಂಥವರು ಒಂದು ಸ್ವಲ್ಪ ಒಳ್ಳೆ ಜನಗಳಾಗಿದ್ದರಿಂದ ಒಂದೆರಡೇಟು ಹೊಡೆದು ಆತನನ್ನು ಪೊಲೀಸರಿಗೆ ಒಪ್ಪಿಸ್ತಾರೆ. ಅದೇ ಒಂದು ವೇಳೆ ಬೇರೆ ಸಿಟಿಗಳಲ್ಲಿ ಈ ಥರ ಆಗಿದ್ರೆ ಈ ಕೇಸ್ ಅಲ್ಲೇ ಕ್ಲೋಸ್ ಆಗ್ತಾ ಇತ್ತು ಮತ್ತು ರಸ್ತೆಯಲ್ಲೇ ಸತ್ತವರಿಗೆ ನ್ಯಾಯ ಕೂಡ ಸಿಗ್ತಾ ಇತ್ತು. ಸೊ ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ಆತನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ, ಹಾಗಾಗಿ ಆ ಇಂಜಿನಿಯರ್ಗಳ ಸಾವಿಗೆ ನ್ಯಾಯ ಸಿಗ್ಬೋದು ಅಂತ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಪುಣೆಯ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಆತನನ್ನು ಮೈನರ್ ಅಂತ ಪರಿಗಣಿಸಿ 15 ಗಂಟೆಗಳ ಒಳಗೆ ಆತನಿಗೆ ಜಾಮೀನನ್ನು ನೀಡಿದೆ. ಆ್ಯಂಡ್ ಅದು ಕೂಡ ಕಠಿಣವಾದಂಥ ಷರತ್ತುಗಳನ್ನು ಹಾಕುವ ಮೂಲಕ. ಆ ಮೂಲಕ ದುಡ್ಡು ಹೊಂದಿದ್ರೆ ಜಡ್ಜ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಪೊಲೀಸರಿಂದ ಇಡೀ ಕೇಸನ್ನೇ ಅಲ್ಲ ಇಡಿಸ್ಬೋದು ಅಂತ ರುಜುವಾತಾಗಿ ಹೋಯ್ತು. ಹೇಳಬೇಕಂದ್ರೆ ಇಂಥ ನೀಚತನದ ವ್ಯವಸ್ಥೆ ಈ ಪ್ರಪಂಚದ ಎಲ್ಲೂ ಕೂಡ ಇರೋದಕ್ಕೆ ಸಾಧ್ಯವಿಲ್ವೇನು? ಸೋಡಾ ಮಿಕ್ಸ್ ಮಾಡದೆ ಫುಲ್ ಆಗಿ ಕುಡಿದಿದ್ರು ಕೂಡ ಅಸಲು ಆತ ಆಲ್ಕೋಹಾಲ್ ತಗೊಂಡಿಲ್ಲ ಅಂತ ನೆಗೆಟಿವ್ ರಿಪೋರ್ಟ್ ಬಂತು. ಆನಂತರ ಆತನನ್ನ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಕೇಸ್ ಕಲಾಸ್ ದುಕಾನ್ ಬಂದ್. ಮಿಡ್ಲ್ ಕ್ಲಾಸ್ ಅಂದ್ರೆ ಬಡವರು ಅಂದ್ರೆ ಕೋರ್ಟ್ಗೂ ಕೂಡ ಜೋಕ್ ಆಗಿ ಹೋಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ರೂಲ್ಸ್ ಏನಿದ್ರು ಕೂಡ ಮಿಡ್ಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸ್ನವರಿಗೆ ಮಾತ್ರನೇ. ರಾಜಕೀಯ ನಾಯಕರು ಮತ್ತು ದುಡ್ಡಿರುವಂತಹ ಶ್ರೀಮಂತರು ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಲೂಪ್ ಹೋಲ್ಸ್ ಅನ್ನು ಹುಡುಕಿ ಹುಡುಕಿ ಬೇಲನ್ನು ತೆಗೆದುಕೊಳ್ತಾರೆ. ಅದು ಹೇಗೆ ಆದರೂ ಸರಿ. ಇನ್ನು ಈ ಜಾಮೂನು ಕೊಟ್ಟಿರುವಂತಹ ಜಡ್ಜ್ 17 ವರ್ಷ 8 ತಿಂಗಳ ಮೈನರ್ ಹುಡುಗನಿಗೆ ಏನೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾರೆ ಗೊತ್ತಾ?
ನಂಬರ್ ಒನ್, ವೇದಾಂತ್ ಅಗರ್ವಾಲ್ ಒಂದು ಪ್ರಬಂಧವನ್ನ ಬರಿಬೇಕು, ಅದು ಕೂಡ ಆಕ್ಸಿಡೆಂಟ್ಗಳ ಬಗ್ಗೆ, ಅಪರಾಧಗಳನ್ನ ಹೇಗೆ ತಡಿಬಹುದು, ಅಪಘಾತಗಳ ಪರಿಣಾಮ ಏನಾಗಿರುತ್ತೆ ಅಂತ ಆತ 300 ಪದಗಳಲ್ಲಿ ಪ್ರಬಂಧವನ್ನ ಬರೆಯಬೇಕಾಗುತ್ತೆ. ಆಮೇಲೆ ಈ ವೇದಾಂತ್ ಅಗರ್ವಾಲ್ 15 ದಿನಗಳ ಕಾಲ ಟ್ರಾಫಿಕ್ ಪೊಲೀಸ್ ಜೊತೆಯಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗೇನೆ ಆತನಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಬಗ್ಗೆ ಕೌನ್ಸಿಲಿಂಗ್ ಅನ್ನ ಮಾಡಲಾಗುತ್ತೆ, ಜೊತೆಗೆ ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಆತನಿಗೆ ತಿಳಿಸಲಾಗುತ್ತೆ. ದುರಾದೃಷ್ಟ ಅಂದ್ರೆ ಆ ನತದೃಷ್ಟ ಎರಡು ಪ್ರಾಣಗಳ ಬೆಲೆ ಒಂಥರ ಜೋಕ್ ಆಗಿ ಹೋಗಿದೆ. ಕೇವಲ 300 ಪದಗಳಲ್ಲಿ ಎಸ್ಸೆಯನ್ನ ಬರೆದ್ರೆ ಸಾಕು ಅನ್ನುವಷ್ಟು. ಆದರೆ ಒಂದು ಸಣ್ಣ ಮಗುವಿನಿಂದ ಜೋಪಾನ ಮಾಡಿ ಅವರನ್ನ ಓದಿಸಿ ಬೆಳೆಸಿ ಅಷ್ಟು ಎತ್ತರ ಬೆಳೆಸೋದಕ್ಕೆ ಆ ಸತ್ತುಹೋದಂಥ ಅನೀಶ್ ಮತ್ತು ಅಶ್ವಿನಿ ಅವರ ಅಪ್ಪ ಅಮ್ಮಂದಿರಿಗೆ ಇಷ್ಟು ಕಷ್ಟವಾಗಿರ್ಬೋದು. ಅಷ್ಟು ಎದೆ ಎತ್ತರ ಬೆಳೆದಂಥ ಮಕ್ಕಳನ್ನು ಯಾವನು ಆಕ್ಸಿಡೆಂಟ್ ಮಾಡಿ ಸಾಯಿಸ್ದ ಅಂದರೆ ಅವರಿಷ್ಟು ಎದೆಯೊಡೆದೊತ್ತಿರ್ಬೋದು. ಆ್ಯಂಡ್ ಅಂಥದ್ರಲ್ಲೂ ಕೋರ್ಟ್ನಿಂದ ಈ ಥರದ ತೀರ್ಪು ಬಂದರೆ ಅವರಿಷ್ಟು ಕುಗ್ಗಿ ಹೋಗಿರ್ಬೋದು ಅನ್ನುವಂಥ ಕಲ್ಪನೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಏನನ್ಬೇಕು ಈ ವ್ಯವಸ್ಥೆಯನ್ನು. ಫ್ರೆಂಡ್ಸ್, ಈ ಪಾಪಕೋಪ ಇಷ್ಟಕ್ಕೆ ಮುಗಿಯೋದಿಲ್ಲ. ಪುಣೆಯ ಪೊಲೀಸರು ಕೂಡ ಇದರಲ್ಲಿ ದಗಲ್ಬಾಜಿಗಳು. ಯಾಕಂದ್ರೆ ಕೇಸನ್ನ ಉಲ್ಟಾಪಲ್ಟಾ ಮಾಡುವಂಥ ಪ್ರಯತ್ನ ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಆಗಿ ಹೋಗಿರುತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿ ವೇದಾಂತ್ ಅಗರ್ವಾಲ್ಗೆ ಪಿಜ್ಜಾ ಆರ್ಡರ್ ಮಾಡಿ ತರಿಸಿ ತಿನ್ನಿಸ್ತಾರೆ. ಆತನಿಗೆ ಸ್ಟೇಷನ್ನಲ್ಲೂ ಒಂಥರ VIP ಟ್ರೀಟ್ಮೆಂಟ್, ಜೊತೆಗೆ ಆಲ್ಕೋಹಾಲನ್ನು ಕೂಡ ಆತನ ಬ್ಲಡ್ಗೆ ಸೇರಿಸುವಂಥ ಕೆಲಸ ಅಲ್ಲೇ ನಡೆಯುತ್ತೆ. ಈ ಮೊದಲು ವೇದಾಂತ್ಗೆ ನಡೆದಂತ ಆಲ್ಕೋಹಾಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ನೆಗೆಟಿವ್ ಅಂತ ಬಂದಿರುತ್ತೆ. ಆದರೆ ನಂತರ ಕೇಸ್ ಪ್ಲಾನ್ ಬಿಗೆ ಶಿಫ್ಟ್ ಆಗುತ್ತೆ. ಆತ ರೆಸ್ಟೋರೆಂಟಲ್ಲಿ ವಿಪರೀತ ಕುಡಿದು ಅದೇ ಮತ್ತಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಲಾಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಾರ್ ಡ್ರೈವ್ ಮಾಡಿದ್ದು ವೇದಾಂತ್ ಅಲ್ಲ, ಆ ಕಾರಿನ ಡ್ರೈವರ್ ಡ್ರೈವ್ ಮಾಡಿದ್ದಾನೆ ಮತ್ತು ಆತನೇ ಆಕ್ಸಿಡೆಂಟ್ ಮಾಡಿದ್ದಾನೆ ಅನ್ನುವಂತಹ ನ್ಯೂಸ್ ಬರುವುದು ಗ್ಯಾರಂಟಿ. ಜೊತೆಗೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ಪುಣೆಯ NCP ಪಕ್ಷದ MLA ಆದಂತಹ ಸುನಿಲ್ ಟಿಂಗ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಮತ್ತು ಪೊಲೀಸರ ಮೇಲೆ ಪ್ರೆಷರ್ ಹಾಕ್ತಾನೆ ವೇದಾಂತ್ ಅನ್ನ ಆದಷ್ಟು ಬೇಗ ಜಾಮೀನ್ ಮೇಲೆ ಬಿಡಿಸಬೇಕು ಅಂತ. ಆದರೆ ಆ ನಂತರ ಇದೇ ಸುನಿಲ್ ಟಿಂಗ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾನೆ, ಈ ನ್ಯೂಸ್ ಎಲ್ಲವೂ ಕೂಡ ಸುಳ್ಳು, ನಾನು ಪೊಲೀಸ್ಗೆ ಪ್ರೆಷರ್ ಹಾಕೇ ಇಲ್ಲ ಅಂತ. ನನಗೆ ರಾತ್ರಿ 3 ಗಂಟೆ ಟೈಮಲ್ಲಿ ಒಂದು ಕಾಲ್ ಬಂತು, ನನ್ನ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಹಾಗೆಯೇ ಬಿಲ್ಡರ್ ವಿಶಾಲ್ ಅಗರ್ವಾಲ್ರಿಂದ ಕೂಡ ಕಾಲ್ ಬಂತು, ನನ್ನ ಮಗ ವೇದಾಂತ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಹಾಗಾಗಿ ನಾನೊಬ್ಬ ಜನಪ್ರತಿನಿಧಿ ಆದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಸ್ಟೇಷನ್ಗೆ ಹೋದೆ, ಈ ಕೇಸಲ್ಲಿ ಯಾವ ಮುಲಾಜು ಕೂಡ ನೋಡದೆ ಸರಿಯಾಗಿ ಆಕ್ಷನ್ ತಗೊಳ್ಬೇಕು ಅಂತಷ್ಟೇ ಹೇಳಿದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಇದೇ ಟಿಂಗ್ರೆ ಆ ಸತ್ತುಹೋದಂಥ ಅಶ್ವಿನಿ ಮತ್ತು ಅನೀಶ್ ಅವರ ಫ್ಯಾಮಿಲಿಗಳನ್ನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ವಿಚಾರಿಸಿದ್ದಾನೆ ಅಂತ ನೋಡಿದರೆ ಅದು ಮಾತ್ರ ಎಲ್ಲೂ ಕಾಣೋದಿಲ್ಲ. ಇನ್ನು ದುರಾದೃಷ್ಟದ ವಿಚಾರ ಅಂದರೆ, ನಮ್ಮ ದೇಶದಲ್ಲಿ ಏನೂ ಸಾಕ್ಷ್ಯಗಳಿಲ್ಲದೆ ಯಾವುದೇ ಅಪರಾಧ ಮಾಡದೆ ಕೆಲವರು ವರ್ಷಗಟ್ಟಲೆ ಜೈಲುಗಳಲ್ಲಿ ಕುಳಿತಾ ಇರ್ತಾರೆ, ಹೆಂಡವರಿಗೆ ಒಂದೇ ಒಂದು ಬೇಲ್ ಕೂಡ ಸಿಗೋದಿಲ್ಲ. ಆದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಭೀಕರವಾಗಿ ಕುಂದಾಕಿದ್ರು ಕೂಡ ಕೇವಲ 15 ಗಂಟೆಗಳಲ್ಲಿ ಬೇಲ್ ಸಿಕ್ಕಿದೆ, ಅದು ಕೂಡ 17 ವರ್ಷದ 8 ತಿಂಗಳ ಒಬ್ಬ ಇಡಿಯಟ್ಗೆ. ಸೊ ಇದಾದ ನಂತರ ಪುಣೆಯ ಜನರಲ್ಲಿ ಆಕ್ರೋಶ ಹೆಚ್ಚಾಗುತ್ತೆ, ಹೊರಗಡೆ ಪ್ರತಿಭಟನೆಗಳು ನಡೀತವೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಪೊಲೀಸರನ್ನ ಜನ ಹೆಂಗಂದ್ರಂಗೆ ಉಗಿಯತೊಡಗ್ತಾರೆ. ಹಾಗಾಗಿ ಎಚ್ಚೆತ್ತುಕೊಂಡಂತಹ ಪುಣೆಯ ಪೊಲೀಸ್ ಕಮಿಷನರ್ ತಮ್ಮ ರೆಪ್ಯುಟೇಷನ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಅಕ್ಕಡಕ್ಕೆ ಬರ್ತಾರೆ ಅಂಡ್ ಮೀಡಿಯಾ ಜೊತೆ ಮಾತಾಡತೊಡಗ್ತಾರೆ, ಆದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಟ್ರೈ ಮಾಡ್ತಾ ಹೋಗ್ತಾರೆ. ನಾವು ಆ ಹುಡುಗನ ಬೇಲ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ಗೆ ಮತ್ತೆ ಅಪೀಲ್ ಹೋಗ್ತಾ ಇದ್ದೀವಿ. ಏನೇ ಆಗಲಿ ಅಪರಾಧಿಗಳಿಗೆ ಶಿಕ್ಷೆ ಆಗೋದು ಖಂಡಿತ ಅಂತ ಇದ್ದಾರೆ. ಅಸಲು ಇವರ ಸ್ಟೇಷನ್ನಲ್ಲಿ ಯಾವುದೋ ಕೇಸ್ಗೆ ಯಾವುದೋ ಸೆಕ್ಷನ್ ಅನ್ನು ಹಾಕಿ ಅದಾಗಲೇ ಇಡೀ ಕೇಸನ್ನೇ ಅಲ್ಲಾಡಿಸಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಉಗಿದ ಮೇಲೆ ಪ್ರಜ್ಞಾವಂತರು ರಸ್ತೆಗಳಿದು ಪ್ರತಿಭಟಿಸಿದ ಮೇಲೆ ಈ ತರಹದ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ವೇದಾಂತ್ ಅಗರ್ವಾಲ್ ಅವರ ಫಾದರ್ ಆದಂತಹ ವಿಶಾಲ್ ಅಗರ್ವಾಲ್ ರನ್ನು ಅರೆಸ್ಟ್ ಮಾಡಿದ್ದಾರೆ ಅಂಡರ್ ದ ಸೆಕ್ಷನ್ 75 and 77 ಆಫ್ ದ ಜುವೆನೈಲ್ ಜಸ್ಟಿಸ್ ಆಕ್ಟ್. ಹಾಗೇನೆ ಫ್ರೆಂಡ್ಸ್, ಪೊಲೀಸರು ಈ ಕೇಸಲ್ಲಿ ಇನ್ನೊಂದು ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕೇಸ್ನ ಗಾಂಭೀರ್ಯತೆಯನ್ನ ಪರಿಗಣಿಸಿದಂತಹ ಪೊಲೀಸ್ ಇಲಾಖೆ ಇದನ್ನ ಪುಣೆ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಮಾಡಿದೆ. ಆದರೆ ನಿಮ್ಗೆ ಗೊತ್ತಿರಲಿ, ಜನರನ್ನ ಡೈವರ್ಟ್ ಮಾಡೋದಕ್ಕೆ ಅವರನ್ನ ಕೂಲ್ ಮಾಡೋದಕ್ಕೆ ನಡೆಸುವಂತಹ ಸ್ಟ್ರಾಟಜಿಗಳು ಇವೆಲ್ಲ. ಹೇಳಬೇಕಂದ್ರೆ ನಡೆದಿರುವಂಥ ಆಕ್ಸಿಡೆಂಟನ್ನೇ ಬಿಟ್ಟು, ಡ್ರಂಕ್ ಡ್ರೈವ್ ಕೇಸನ್ನು, ಅಂಡರ್ ಏಜ್ ಡ್ರೈವಿಂಗ್ ಕೇಸನ್ನು ಬಿಟ್ಟು ಅಸಲು ಪ್ರಾಬ್ಲಮ್ ಇರೋದು ಈ ಪುಣೆಯ ಲೈಫ್ ಸ್ಟೈಲ್ನಲ್ಲೇ ಅಂತ ಇದ್ದಾರೆ. ಪುಣೆಯ ನೈಟ್ ಲೈಫು, ಪುಣೆಯ ಪಬ್ ಕಲ್ಚರ್ನಿಂದ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಇದ್ದಾರೆ. ಯಾಕಂದರೆ ಅವರೆಲ್ಲರಿಗೂ ಕೂಡ ಗೊತ್ತು, ಈ ಜನರು ಕುರಿಗಳು ಅಂತ. ನಾವು ಅವರಿಗೆ ಯಾವ ಥರ ಡೈವರ್ಷನ್ನು ತೋರಿಸ್ತೀವೋ, ಒಂದು ಸಣ್ಣ ದನಿಯನ್ನು ಕೂಡ ಎತ್ತದೆ ಅದೇ ಕಡೆ ತಲೆ ಬಗ್ಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಹಾಗಾಗಿ ನಾವು ದನಿ ಎತ್ತಿ ಹೋರಾಡಿದ್ರೇ ನ್ಯಾಯ ಸಿಗುತ್ತೆ, ಇಲ್ಲದೆ ಹೋದರೆ ಎಲ್ಲ ಕೇಸುಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ. ಫ್ರೆಂಡ್ಸ್, ಕೊನೆಯಲ್ಲಿ ಇನ್ನೊಂದು ವಿಷಯ, ಕ್ಯಾಮರೂನ್ ಹೆವನ್, ಆತ ಕೂಡ ಈ ವೇದಾಂತ್ ವಯಸ್ಸಿನವನೇ. 18 ವರ್ಷದ ಕ್ಯಾಮರೂನ್ ಹತ್ತಿರ ಫೋರ್ಡ್ ಕಂಪನಿಯ ಲಕ್ಸುರಿ ಕಾರ್ ಇತ್ತು. ಆತ ತನ್ನ ಫ್ರೆಂಡ್ಗಳ ಜೊತೆ ಅಮೆರಿಕಾದ ರಸ್ತೆಗಳಲ್ಲಿ ಪಬ್ಲಿಕ್ ಸ್ಟ್ರೀಟ್ಗಳಲ್ಲಿ ರೇಸಿಂಗ್ ಮಾಡ್ತಾ ಇದ್ದ ಮತ್ತು ಅದೇ ಸ್ಪೀಡಲ್ಲಿ ಒಬ್ಬ ತಾಯಿ ಮಗುವನ್ನು ಆಕ್ಸಿಡೆಂಟ್ ಮಾಡಿ ಕೊಂದಾಕಿದ್ದ. ಇದರಿಂದಾಗಿ ಅಮೆರಿಕ ದೇಶದಲ್ಲೆಲ್ಲ ಆಕ್ರೋಶ ಸ್ಫೋಟಗೊಳ್ತು ಮತ್ತು ಕೇಸ್ನ ವಿಚಾರಣೆ ಕೂಡ ನಡೀತಾ ಹೋಯಿತು. ಇನ್ನು ಜಡ್ಜ್ ಆತನ ವಯಸ್ಸು ನೋಡಿದ್ರು ಮತ್ತು ಅವರಿಗೂ ಕೂಡ ಅರ್ಥವಾಯಿತು ಈ ಹುಡುಗ ಜೋಶ್ನಲ್ಲಿ ಮಾಡಿರುವಂತ ತಪ್ಪಿದು ಅಂತ. ಆದರೂ ಆ ಜಡ್ಜ್ ಆ ಹುಡುಗನಿಗೆ 24 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ್ರು. ಯಾಕಂದ್ರೆ ಆತ ಒಂದು ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾನೆ ಅಂತ.
ಅಂಡ್ ಎಲ್ಲಿವರೆಗೂ ಈ ತರದ ಜಡ್ಜ್ಮೆಂಟ್ಗಳು ಬರೋದಿಲ್ವೋ, ಹಾಗೇನೆ ಎಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಈ ತರದ ಸ್ಟ್ಯಾಂಡರ್ಡ್ ಸೆಟ್ ಆಗೋದಿಲ್ವೋ ಅಲ್ಲಿವರೆಗೂ ಮುಂಬೈ ಹೋರ್ಡಿಂಗ್ಸ್ ಗಳ ಕೆಳಗೆ ಜನ ಸಿಕ್ಕಿ ಸಾಯ್ತಾನೆ ಇರ್ತಾರೆ. ಇನ್ನೊಬ್ಬ ವೇದಾಂತ್ ಮತ್ತೊಬ್ಬ ವೇದಾಂತ್ ಕಾರುಗಳಲ್ಲಿ ಜನರನ್ನು ಗುದ್ದಿಕೊಂಡು ಕೊಲ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ನ್ಯಾಯಸ್ಥಾನದಲ್ಲಿರುವಂತವರು ಈಗಲಾದರೂ ಎಚ್ಚರವಾಗಿ, ಈ ತರದ ಕೇಸ್ಗಳಲ್ಲಿ ಒಂದಕ್ಕಾದರೂ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನು ವಿಧಿಸಿ ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿ. ಜೊತೆಗೆ ನಮ್ಮ ದೇಶದ ಕಾನೂನುಗಳು ಸದೃಢವಾಗಿವೆ, ಸಶಕ್ತವಾಗಿವೆ ಅನ್ನೋದನ್ನ ಈ ದೇಶದ ಜನಕ್ಕೆ ತೋರಿಸಿ. ಇಲ್ಲದೆ ಹೋದ್ರೆ ನ್ಯಾಯಾಲಯಗಳಿಗೆ ಬೀಗ ಹಾಕೊಂಡು ಮನೆಗೆ ಹೋಗಿ. ಯಾಕಂದ್ರೆ ಜಸ್ಟಿಸ್ ಅನ್ನ ಸರ್ವ್ ಮಾಡದಂತ ನ್ಯಾಯಾಲಯಗಳು ಇದ್ರು ಒಂದೇ, ಹಿರಿದಿದ್ರು ಒಂದೇ. ನಮಸ್ಕಾರ.